ಚಾಕುವಿನಿಂದ ಇರಿದು ಪ್ರಿಯತಮೆಯ ಕೊಲೆಗೆ ಯತ್ನಿಸಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ನಗರದ ಭಗತ್ ಸಿಂಗ್ ನಗರದಲ್ಲಿ ನಡೆದಿದೆ. ಮೂಲತಃ ಚಿಂತಾಮಣಿ ಮೂಲದ ಭಗತ್ ಸಿಂಗ್ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ 22 ವರ್ಷದ ಸಂಗೀತ ಗಂಭೀರವಾಗಿ ಗಾಯಗೊಂಡಿದ್ದು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಲಾಗಿದೆ. ಅಂದಹಾಗೆ ತೀವ್ರ ಹಲ್ಲೆಗೊಳಗಾಗಿರುವಂತಹ ಸಂಗೀತ ಮದುವೆಯಾಗಿ ಮಗುವಾದ ನಂತರ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಗಂಡನ ಜೊತೆ ವಿಚ್ಛೇದನ ಪಡೆದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ ನೆಲೆಸಿದ್ಲು. ತನ್ನ ಮಗು ಹಾಗೂ ತಂದೆ ತಾಯಿಯೊಂದಿಗೆ ವಾಸವಾಗಿದ್ದ ಸಂಗೀತ ಇದೇ ಚಿಕ್ಕಬಳ್ಳಾಪುರ ನಗರದ ಹೇಮಂತ್ ಎಂಬ ಯುವಕನ ಜೊತೆ ಸಂಬಂಧ ಬೆಳೆಸಿ 2 ವರ್ಷಗಳಿಂದ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿದ್ರಂತೆ. ಆದರೆ ಕಳೆದ 4 ತಿಂಗಳ ಹಿಂದೆ ಸಂಗೀತ ವರ್ತನೆಯಿಂದ ಆಕೆ ಮೇಲೆ ಅನುಮಾನಗೊಂಡಂತ ಹೇಮಂತ್ ಜಗಳ ಮಾಡುತ್ತಿದ್ದಂತೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಹೇಮಂತ್ ತನ್ನ ಸಹವಾಸಕ್ಕೆ ಬರಬಾರದು ಅಂತ ಮುಚ್ಚಳಿಕೆ ಬರೆಸಿಕೊಂಡಿದ್ದಂತೆ. ಆದರೆ ಅದೊಂದು ದಿನ ಹೇಮಂತ್ ಕುಡಿದ ಅಮಲಿನಲ್ಲಿ ಸಂಗೀತ ತಂದೆಯ ಬೈಕಿಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದ. ಪ್ರಕರಣ ಸಂಬಂಧ ಹೇಮಂತ್ ನನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದರು. ಅವಾಗ ನನ್ನ ಪಕ್ಕದಲ್ಲಿ ಇದ್ದೆ ಯಶೋ ರಾಣಾ ಕುಡಿದೇಶನ್ ಅಂತ ಹೇಳಿದ್ರು. ನಾನು ಅಡ್ಡ ವರ್ಷ ನಾನು ತಿಳಿದ್ಬಿಟ್ಟು ಅಷ್ಟೇ. ನೀವೆಲ್ಲಿದ್ರೆ ಎಲ್ಲಿಂದ ಬಂದಿದ್ದು? ನಾನು ಬಸಂತಾಗ ಬಂದಿದ್ದೀನಿ. ಬಂದು ಮನೆಗೆ ನೋಡೋಷ್ಟು ಹೆಂಗಿತ್ತು? ಏನಿತ್ತು? ಏನು ಇರಲಿಲ್ಲ, ಕರೆಕ್ಟ್ ಆಗಿತ್ತು. ಅವನು ನನ್ನ ನೋಡ್ಬಿಟ್ಟು ಹಿಂಗೆ ಹೆಂಗೆ ಬಂದು ಇಲ್ಲ ಮತ್ತೆ ಬಂದು ಮೇಲ್ಗಡೆಯಿಂದ ತಿಳಿದ್ಬಿಟ್ಟು ಇದರ ಮಾಡಿ. ನಿಮ್ಗೆ ಏನಾಗ್ಬೇಕು? ಅವರು ಯಾರು? ಅವರು ಸಂಗೀತ, ನನ್ನ ತಂಗಿ ಮಗಳು. ಸದ್ಯ 4 ದಿನಗಳ ಹಿಂದೆ ಜೈಲಿನಿಂದ ಬಂದವ ಸಂಗೀತ ವಾಸವಾಗಿದ್ದ ಮನೆಯನ್ನ ಹುಡುಕಾಟ ನಡೆಸಿ ಮನೆಗೆ ಹೋಗಿದ್ದಾಗ ಆಕೆ ಮನೆಯಲ್ಲಿ ಬೇರೆ ಯಾರೋ ಯುವಕ ಇದ್ದದ್ದನ್ನ ಕಂಡು ಇಬ್ಬರ ನಡುವೆ ಜಗಳ ಆಗಿ ಹೇಮಂತ್ ಮೇಲೆ ಸಂಗೀತ ಮತ್ತು ಯುವಕ ಹಲ್ಲೆ ಮಾಡಿ ಹೊರಹಾಕಿದ್ದಾರೆ. ಇದರಿಂದ ಕೋಪಗೊಂಡಂತ ಹೇಮಂತ್ ಪ್ಲಾನ್ ಮಾಡಿ ತಡರಾತ್ರಿ ಹೊಂಚು ಹಾಕಿ ಮನೆಗೆ ನುಗ್ಗಿ ಸಂಗೀತ ಹೊಟ್ಟೆ ಬೆನ್ನಿನ ಭಾಗಕ್ಕೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾನೆ. ಸದ್ಯ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಆರೋಪಿ ಹೇಮಂತ್ನನ್ನು ಬಂಧಿಸಿ ಕರೆತರ್ತಾ ಇದ್ದಾರೆ. ಇನ್ನು ಸಂಗೀತ ಪರಿಸ್ಥಿತಿ ಚಿಂತಾಜನಕ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.